ಸರ್ ಏನು ಇಲ್ಲ ಸರ್ ಏನಂತ ಹೇಳಿದ್ರೆ ನಮ್ಮ ಕನ್ಸರ್ನ್ ಇಲ್ಲದೆ ನಮ್ಮ ಫ್ಯಾಮಿಲಿ ಕನ್ಸರ್ನ್ ಇಲ್ಲದೆ ನಮ್ಮ ತಂದೆಯವ್ರ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ ಸರ್ 10 ವರ್ಷ ಅಲ್ಲ ಸರ್ 20 ವರ್ಷ ಹಿಂದೆನೇ ಬರಿಲಿ ಸರ್ ಏನಂತ ಹೇಳಿದ್ರೆ ನಮ್ಮ ತಂದೆಯವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಅವರು ಬರಿಬೇಕಾದ್ರೂ ಏನಾದರೂ ಬರಿಬೇಕಾದ್ರೂ ಸಿನಿಮಾ ಬರಬೇಕಾದ್ರೂ ದೇರ್ ನೀಡ್ ಟು ಬಿ ಎ ಫ್ಯಾಮಿಲಿ ಕನ್ಸರ್ನ್ ಸರ್ हेलो नमस्कार वीक्षकरे नीवु नोड्ता इदीरा सेक्युलर टीवी नानु श्रुति निराय हेड बुश चलनचित्रक्के टक्कर नीडिद अजित डाउटफुल आगिदे डॉली धनंजय सिनिमाद रिलीज हेड बुश तंडक्के अजित नीडिद वार्निंग एनु डॉली धनंजय कोट्ट उत्तर एनु हलवु वर्षगळ ನಂತರ ಮತ್ತೆ ಸುದ್ದಿಯಲ್ಲಿದ್ದಾರೆ ಡಾನ್ ಜಯರಾಜ್ ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಂಗಳೂರು ಭೂಗತ ಲೋಕದ ಅನಭಿಷಿಕ್ತ ದೊರೆ ಜಯರಾಜ್ ಜೀವನ ಆಧಾರಿತ ಹೆಡ್ ಬುಷ್ ಸಿನಿಮಾ ರಿಲೀಸ್ಗೆ ಕಂಟಕ ಎದುರಾಗಿದೆ ಜಯರಾಜ್ ಪುತ್ರ ಅಜಿತ್ ಜಯರಾಜ್ ನೀಡಿರುವ ದೂರಿನಿಂದಾಗಿ ಹೊಸ ವಿವಾದವೊಂದು ಸೃಷ್ಟಿಯಾಗಿದೆ ಪರ್ಮಿಷನ್ ಇಲ್ಲದೆ ಜಯರಾಜ್ ಕುರಿತ ಸಿನಿಮಾ ಮಾಡ್ತಾ ಇರುವುದರಿಂದ ನಮ್ಮ ಕುಟುಂಬದ ಪ್ರೈವಸಿಗೆ ಧಕ್ಕೆಯಾಗಿದೆ ಎಂದು ಅಜಿತ್ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ ನಮ್ಮ ತಂದೆಯವರ ಕುರಿತು ಮೂವಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಸಿನಿಮಾ ತಂಡದೊಂದಿಗೆ ಮಾತನಾಡಲು ಯತ್ನಿಸಿದೆ ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅದರಿಂದ ಕಾನೂನು ರೀತಿಯಲ್ಲಿ ಸಿನಿಮಾ ತಂಡದ ವಿರುದ್ಧ ನನ್ನ ಹೋರಾಟ ಮುಂದುವರಿಸುತ್ತೇನೆ ಅಂತ ಅಜಿತ್ ಗುಡುಗಿದ್ದಾರೆ ಮಾತ್ರವಲ್ಲ ಡಾಲಿ ಧನಂಜಯ್ ಅಭಿನಯದ ಹೆಡ್ ಬುಷ್ ಸಿನಿಮಾ ರಿಲೀಸ್ಗೆ ಅನುಮತಿ ಕೊಡಬಾರದು ಎಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಮಾಡಿದ್ದಾರೆ ನಾನು ಮುಂಚೆನೆ ಶೂನ್ಯ ಅವರಿಗೂ ಹೇಳಿದ್ದೆ ಸಿನಿಮಾ ಮಾಡಬೇಡಿ ನಮ್ಮ ತಂದೆಯವ್ರ ಬಗ್ಗೆ ಅಂತ ಆದ್ರೆ ಅವ್ರು ನನ್ನ ಮಾತು ಕೇಳಿದೆ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಜತೆ ಕನ್ನಡ ಚಿತ್ರರಂಗದ ಅತಾರಿಯರಾದ ರವಿಚಂದ್ರನ್ ಯೋಗಿ ವಸಿಷ್ಠ ಸಿಂಹ ದೇವರಾಜ್ ಮುಂತಾದವರು ಬಣ್ಣ ಹಚ್ಚಲಿದ್ದಾರೆ ಖುದ್ದು ಡಾಲಿ ಧನಂಜಯ್ ಈ ಚಿತ್ರದ ನಿರ್ಮಾಪಕರಲ್ಲಿ ಒಬ್ರು ಸಿನಿಮಾ ಸೆಟ್ಟೇರಿದ ಸಂದರ್ಭದಲ್ಲಿ ಇಂತಹ ವಿವಾದ ಸೃಷ್ಟಿಯಾಗಿರುವುದು ಡಾಲಿ ಧನಂಜಯ್ ಅಸಮಾಧಾನಕ್ಕೆ ಕಾರಣವಾಗಿದೆ ಅಜಿತ್ಗೆ ಏನೇ ಸಮಸ್ಯೆ ಇದ್ರೂ ಅದನ್ನ ಅಗ್ನಿಶ್ರೀಧರ್ ಬಳಿ ಬಗೆಹರಿಸಿಕೊಳ್ಳಲಿ ಎಂದು ಖಾರವಾಗಿ ಹೇಳಿದ್ದಾರೆ ಐ ಆಮ್ ವೆರಿ ಕ್ಲಿಯರ್ ಆಸ್ ಎ ಪ್ರೊಡ್ಯೂಸರ್ ನಾವು ಸಿನಿಮಾ ಮಾಡ್ತಿರೋದು ಅಗ್ನಿಶ್ರೀಧರ್ ಅವರ ಪುಸ್ತಕದ ಮೇಲೆ ಸೊ ಅವ್ರದ್ದು ಏನೇ ಸಮಸ್ಯೆಗಳಿದ್ದು ಇದ್ರು ಅವರು ಅಗ್ನಿಶ್ರೀಧರ್ ಅವರು ಮತ್ತೆ ಅವರ ಪುಸ್ತಕದ ಅವ್ರ ಜೊತೆ ಪರಿಹಾರ ಮಾಡ್ಕೋಬೇಕಾಗುತ್ತೆ ಈ ಹಿಂದೆ ಸಿನಿಮಾಗೆ ಅವರು ವಿಶ್ ಕೂಡ ಮಾಡಿದ್ರು ಆದ್ರೆ ಕುಂಬಳಕಾಯಿ ಒಡೆದ ತಕ್ಷಣ ಅದೇನಾಯಿತೋ ಗೊತ್ತಿಲ್ಲ ಯಾಕೆ ಈ ತರ ತಕರಾರು ತೆಗೆದ್ರು ಅಂತಾನೂ ನನ್ಗೆ ಗೊತ್ತಿಲ್ಲ ಜಯರಾಜ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೇವೆ ಅಂತ ಹೇಳಿದ್ದಾರೆ ಆದ್ರೆ ಮೂವಿಯಲ್ಲಿ ಎಲ್ಲಿಯೂ ಏಕವಚನ ಬಳಸಿಲ್ಲ 20 ವರ್ಷದ ಹಿಂದೆ ಅಗ್ನಿಶ್ರೀಧರ್ ಬರೆದ ಪುಸ್ತಕ ಆಧರಿಸಿ ಸಿನಿಮಾ ಮಾಡ್ತಾ ಇದ್ದೇವೆ ಅವರಿಂದ ಕಾಪಿರೈಟ್ ತಗೊಂಡಿದ್ದೇವೆ ಎಂದು ಡಾಲಿ ಧನಂಜಯ್ ಸ್ಪಷ್ಟಪಡಿಸಿದ್ದಾರೆ ಸಿನಿಮಾ ಅನೌನ್ಸ್ ಆದಾಗ ಮಾಡಬಹುದಾಗಿತ್ತು ಸಿನಿಮಾ ಶೂಟಿಂಗ್ ಮುಗ್ದಾಗ ಮಾಡಬಹುದಾಗಿತ್ತು ಶೂಟಿಂಗ್ ಕುಂಬಳಕಾಯಿ ಆದ್ಮೇಲೆ ಇದನ್ನ ಮಾಡ್ತಿದ್ದಾರೆ ಅಂದ್ರೆ ಐ ಥಿಂಕ್ ಅಜಿತ್ ಅವರಿಂದ ಇನ್ನೂ ಕಾಣದ ಕೈಗಳು ತುಂಬಾ ಇದಾವೆ ಅಂತ ಅನ್ಸುತ್ತೆ ನನಗೆ ಇಷ್ಟಕ್ಕೆ ಸುಮ್ಮನಾಗದ ಡಾಲಿ ಇದೆಲ್ಲ ಒಂದು ಷಡ್ಯಂತ್ರ ಇದು ಒಬ್ಬನಿಂದ ಸಾಧ್ಯವಾಗುವ ಕೆಲಸ ಅಲ್ಲ ಇದರ ಹಿಂದೆ ಬೇರೆ ಯಾರೋ ಇರುವ ಸಾಧ್ಯತೆ ಇದೆ ಎಂದು ಹೇಳಿ ಸಿನಿಪ್ರಿಯರ ತಲೆಗೆ ಹುಳ ಬಿಟ್ಟಿದ್ದಾರೆ ಮೊದಲು ಓಕೆ ಅಂತ ಹೇಳಿ ಈಗ ತಕರಾರು ತೆಗೆದ್ರೆ ಹೇಗೆ ಇನ್ನು ಅವರ ಜೊತೆ ಪರ್ಸನಲ್ ಆಗಿ ಮಾತಾಡೋಕೆ ಏನ್ ಉಳಿದಿದೆ ಅಜಿತ್ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ಅಜಿತ್ ಒಬ್ಬನೇ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಎಂದಿದ್ದಾರೆ ಇನ್ನು ಸಿನಿಮಾ ಬಿಡುಗಡೆ ಏನಾದ್ರೂ ಅಡ್ಡಿಪಡಿಸಿದ್ರೆ ನಾವು ಫೈಟ್ ಮಾಡ್ತೀವಿ ಅಂತ ಅಬ್ಬರಿಸಿದ್ದಾರೆ ಯಾರ್ಯಾರದೋ ಮಾತು ಕೇಳ್ಕೊಂಡು ಏನೇನೋ ಮಾಡಿ ಇದರಿಂದ ಐ ಥಿಂಕ್ ಹಿ ವಾಂಟ್ ಫೆಚ್ ಎನಿಥಿಂಗ್ ಅವ್ರಿಗೆ ಏನ್ ಸಿಗುತ್ತೋ ಗೊತ್ತಿಲ್ಲ ನಮ್ಗೊಂದಿಷ್ಟು ತೊಂದರೆ ಆಗ್ಬೋದೇನೋ ಬಟ್ ಐ ಡೋಂಟ್ ನೋ ಐ ವಿಲ್ ಆಲ್ಸೋ ಫೈಟ್ ಈಗ ಫೈಟ್ ಅಂತ ಬರ್ತಿದಂಗೆ ಡೆಫಿನೆಟ್ಲಿ ಐ ಹ್ಯಾವ್ ಟು ಫೈಟ್ ಯಾಕೆಂದ್ರೆ ನಾನು ಇನ್ವೆಸ್ಟ್ ಮಾಡಿರ್ತೀನಲ್ಲ
ಒಟ್ಟಿನಲ್ಲಿ ಡಾಲಿ ಸಿನಿಮಾ ಬಿಡುಗಡೆಗೂ ಮುಂಚೆ ಸಖತ್ ಸುದ್ದಿ ಮಾಡಿದೆ. ಅಜಿತ್ ನೀಡಿರುವ ದೂರನ್ನು ವಾಣಿಜ್ಯ ಮಂಡಳಿ ಪುರಸ್ಕರಿಸುತ್ತೋ ಡಾಲಿ ಹೇಳಿದಂತೆ ವಿವಾದದ ಹಿಂದಿರುವ ಕಾಣದ ಕೈಗಳು ಮತ್ತೆ ತಮ್ಮ ಕರಾಮತ್ತು ತೋರಿಸುತ್ತವೋ ಎಂಬುದನ್ನು ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ. ಇದು ಜಾತ್ಯಾತೀತತೆಯ ಪ್ರತಿಬಿಂಬ.